ಎಲ್ಲರಿಗೂ ಸಹ ನಮಸ್ತೆ. 2020 ಮತ್ತು 21ನೇ ಇಸವಿಯಲ್ಲಿ ನಾವು ಸಾಲು ಸಾಲು ಸಂಖ್ಯೆಯಲ್ಲಿ ನಾವು ನಟ ನಟಿಯರನ್ನು ಅನೇಕ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದಂತಹ ವ್ಯಕ್ತಿಗಳನ್ನು ನಾವು ಕಳ್ಕೊಂಡ್ವಿ. ನಿಜಕ್ಕೂ ಕೂಡ ಈ 2020 ಮತ್ತು 21ನೇ ಇಸವಿಯಲ್ಲಿ ನಾವು ದೊಡ್ಡ ದೊಡ್ಡ ಲೆಜೆಂಡ್ರಿಗಳನ್ನೇ ಕಳ್ಕೊಂಡ್ವಿ ಅಂತಲೇ ಹೇಳ್ಬೋದು. ನಿಜಕ್ಕೂ ಕೂಡ ಇದೊಂದು ದುಃಖಕರವಾದಂತಹ ವಿಷಯ. ನೀವು ಕೂಡ ಇವರೆಲ್ಲರ ಆತ್ಮಕ್ಕೆ ಶಾಂತಿ ಕೋರಿ ಈ ಕೂಡಲೇ ಈ ವಿಡಿಯೋವನ್ನು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಬನ್ನಿ, ಕನ್ನಡದಲ್ಲಿ ನಟನೆಯನ್ನು ಮಾಡಿ ಸೈಯನ್ಸ್ಕೊಂಡು ಕನ್ನಡದ ನಟ ಅಂತಾನೆ ತುಂಬಾ ಫೇಮಸ್ ಆದದ್ದು ಬೇರ್ಯಾರೂ ಅಲ್ಲ, ಅವರೇ ಶರತ್. ಇವರ ಪೂರ್ತಿ ಹೆಸರು ಬಂದು ಶರತ್ ಚಂದ್ರ ಕದ್ರಿ ಅಂತ ಹೇಳಿ. ಇವರು ಕನ್ನಡದಲ್ಲಿ ಸಾಕಷ್ಟು ಮೂವಿಗಳಲ್ಲಿ ಇವರು ಕಾಣಿಸ್ಕೊಂಡಿದ್ದಾರೆ. ಇವರು ಡಾಕ್ಟರ್ ರಾಜ್ಕುಮಾರ್ ಅವರ ಫ್ಯಾಮಿಲಿ ಜೊತೆನೂ ಸಹ ಸಾಕಷ್ಟು ಒಳ್ಳೆಯ ಸಂಬಂಧವನ್ನೇ ಹೊಂದಿದ್ರು. ಇವರು ಕನ್ನಡಕ್ಕಿಂತ ಹೆಚ್ಚಾಗಿ ತುಳು ಸಿನಿಮಾಗಳಲ್ಲಿ ಇವರು ಅಭಿನಯವನ್ನು ಹೆಚ್ಚಾಗಿ ಮಾಡಿದ್ದಾರೆ. ಇವರು ತುಳು ಸಿನಿಮಾದಲ್ಲಿ ಬೆಳ್ಳುಳು ಅನ್ನುವಂತಹ ಸಿನಿಮಾವನ್ನು ನಿರ್ದೇಶನವನ್ನು ಸಹ ಮಾಡಿದ್ದಾರೆ. ಇವರು ಮಂಗಳೂರಿನ ಕದ್ರಿಯಲ್ಲಿ ಇವರು ಜನಿಸ್ತಾರೆ. ಅವರು ತಮ್ಮ ಮನೆಯಲ್ಲಿಯೇ ಸಾವನ್ನಪ್ಪುತ್ತಾರೆ. ಇವರು ಸಾಕಷ್ಟು ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ಇವರು ದೊಮ್ಮರಾಟ, ಕಟ್ಟಪಡಿ ಕಟ್ಟಪ್ಪ ಅನ್ನುವಂತಹ ತುಳು ಸಿನಿಮಾದಲ್ಲೂ ಸಹ ಇವರು ನಟನೆಯನ್ನು ಮಾಡಿದ್ದಾರೆ. ಸಾಕಷ್ಟು ನಾಟಕಗಳಲ್ಲೂ ಸಹ ಇವರು ಅಭಿನಯವನ್ನು ಮಾಡಿದ್ದಾರೆ. ಇವರು ಕನ್ನಡದ ಖ್ಯಾತ ತುಂಬಾ ಫೇಮಸ್ ಆದಂತಹ ಚಿತ್ರ ಅಂದರೆ ಕತ್ತೆಗಳು ಸರ್ ಕತ್ತೆಗಳು, ಆ ಸಿನಿಮಾದಲ್ಲೂ ಸಹ ಇವರು ಒಳ್ಳೆಯ ಅದ್ಭುತವಾದಂತಹ ನಟನೆಯನ್ನೇ ಇವರು ಮಾಡಿದ್ದಾರೆ. ಹಾಗೆ ರಾಘವೇಂದ್ರ ರಾಜ್ಕುಮಾರ್ ಅವರು ಇತ್ತೀಚೆಗಷ್ಟೇ ಅಭಿನಯವನ್ನು ಮಾಡ್ತಾ ಇದ್ದಂತಹ ಧ್ರುವ ನಕ್ಷತ್ರದಲ್ಲೂ ಸಹ ಇವರು ಅಭಿನಯವನ್ನು ಮಾಡಿದರು. ಆದರೆ ಕಾರಣಾಂತರಗಳಿಂದ ಅದು ಸೆಟ್ ಇರಲಿಲ್ಲ. ಇವರ ಆತ್ಮಕ್ಕೆ ಶಾಂತಿ ಕೋರಿ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.